ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದರೆ ಚುನಾವಣೆಯಲ್ಲಿ ಆಯ್ಕೆಯಾದರೆ ಖಂಡಿತ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡ್ತೀನಿ 500 ಕಾರ್ಯಕ್ರಮ ಮಾಡ್ತೀನಿ ಅಕಸ್ಮಾತ್ ಸೋತ್ರೆ ಸೋಲು ಅನ್ನೋ ಮಾತು ಇಲ್ಲವೇ ಇಲ್ಲ ಅಕಸ್ಮಾತ್ ಸೋತ್ರೆ ಅದು ನನ್ನ ಸೋಲಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸೋಲು ಆಜೀವ ಸದಸ್ಯರ ಸೋಲು ಸೋತ್ರೆ ಈಗ 56 ಪುಸ್ತಕ ಬರೆದಿದ್ದೀನಿ ಮತ್ತೆ 50 ಪುಸ್ತಕ ಬರೀತೀನಿ ಕೆಲಸ ಮಾಡಬೇಕು ಅನ್ನೋನಿಗೆ ಕೈ ಇಟ್ಟಲ್ಲೆಲ್ಲ ಕೆಲಸ ಇರುತ್ತಂತ ಅದು ನನ್ನ ಕೆಲಸ ಮಾಡ್ತೀನಿ 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 ಸೋಲಿನ ಭಯ ಇರೋದು ಪುಕ್ಕಲರಿಗೆ ನನ್ನಂಥವನಿಗೆಲ್ಲ ನಾನು ಸುಮ್ಮನೆ ಕೂತು ನನಗೆ ಅಭ್ಯಾಸನೇ ಇಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀನಿ ಮಾಡಬೇಕು ಕೂಡ ಮಾಡಿ ಮಾಡ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದರೆ ಜಿಲ್ಲಾ ಅಧ್ಯಕ್ಷನಾದರೆ ರಾಜ್ಯ ಮಟ್ಟದಲ್ಲಿ ಲಾಭಿ ಮಾಡ್ತೀನಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಣೆಬೆನ್ನೂರಿಗೆ ತರ್ತೀನಿ ರಾಣೆಬೆನ್ನೂರಿಗೆ ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತರೋದಾದರೆ ಅದು ಹಾವೇರಿ ಜಿಲ್ಲೆಯ ಸಮಗ್ರತೆಯ ಹಿತದೃಷ್ಟಿಯನ್ನು ಕಾದುಕೊಂಡಿರುತ್ತೆ ಅದು 100% ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ ನಾನು ಮನೆ ಮನೆ ಭೇಟಿ ಕೊಟ್ಟಿದ್ದೀನಿ ಮನೆ ಭೇಟಿ ಕೊಟ್ಟಾಗ ಕೆಲವರು ಸಿಕ್ಕಿದ್ದಾರೆ ಕೆಲವರು ಸಿಕ್ಕಿಲ್ಲ ಅವರು ಮೊಬೈಲ್ ನಂಬರ್ ಕಲೆಕ್ಟ್ ಮಾಡಿದ್ದೀವಿ ನಂತರ ಮಾತಾಡೋ ಪ್ರಯತ್ನ ಪಟ್ಟಿದ್ದೀವಿ ಪತ್ರಿಕೆ ಅರ್ಜುನ್ ಪತ್ರಿಕೆ ಅಂತೂ ನನ್ನ ಪರವಾಗಿ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದೆ ಮನೆ ಮನೆ ಬಾಗಿಲಿಗೆ ನನ್ನ ಬಗೆಗಿನ ಮಾಹಿತಿಯನ್ನು ಕೊಟ್ಟಿದೆ ನನ್ನ ಬಯೋಡಾಟಾ ಕೊಟ್ಟಿದೆ ನನ್ನ ಬಗ್ಗೆ ಇರುವಂಥ ಒಂದು ನನ್ನ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ ಹಲವಾರು ವಿಷಯಗಳನ್ನು ಅದರಲ್ಲಿ ಪ್ರಕಟ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾವೇರಿ ಜಿಲ್ಲಾ ಘಟಕದ ಮತದಾರರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಪತ್ರಿಕೆ ಮತ್ತು ನಮ್ಮ ಶಿಡ್ಲು ಪತ್ರಿಕೆ ಹಾಗೆ ಲೋಕಲ್ ಪಾಂಡವ ಪತ್ರಿಕೆ ನಮ್ಮ ಜರ್ನಲಿಸ್ಟ್ ನ್ಯೂಸ್ ಪತ್ರಿಕೆಗಳು ನನ್ನ ಪರವಾಗಿ ಪ್ರಚಾರ ಮಾಡಿವೆ ಇಲ್ಲಿ ಹೆಚ್ಚಾಗಿ ಪತ್ರಿಕೆಗಳು ಏನು ಕೆಲಸ ಮಾಡಿವೆ ಅಥವಾ ಏನು ಪ್ರಚಾರ ಕೊಟ್ಟಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ ಸಾಹಿತ್ಯಕ ಇತಿಹಾಸ ಗೊತ್ತಿರಬೇಕಾಗುತ್ತೆ ಸಾಹಿತ್ಯಕ ಇತಿಹಾಸ ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಕ್ಕೆ ನನಗೆ ಮತ್ತು ಮಾರುತಿ ಶಿಡ್ಲಾಪುರ ಅವರಿಗೆ ತುಂಬ ಭರ್ಜರಿ ಪೈಪೋಟಿ ಇತ್ತು ಆದರೆ ಮುಂದೆ ಏನಾಯಿತು ಹಸಿ ಹಿರೇಮಠರು ಮಧ್ಯ ಭಾಗವಹಿಸಿದರು ಇಲ್ಲ ನಾನು ನಿಂತ್ಕೋತೀನಿ ಅಂತ ಬಂದರು ಆವಾಗ ಎಲ್ಲ ರಾಣೆಬೆನ್ನೂರನ್ನ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ ಹಿರಿಯರ ಮಾತು ಕೇಳಿ ನನ್ನ ಮನ್ನಣೆ ಕೊಟ್ಟು ಅವತ್ತಿನ ದಿವಸ ವಾಪಸ್ ತಗೊಂಡಿದ್ದೀನಿ ಅವಾಗೂ ವಯಸ್ಸು ಕಡಿಮೆ ಇದ್ದೀನಿಂದು ಇನ್ನೂ ಅನುಭವ ಸಾಲದು ಅಂತ ಎಲ್ಲ ಏನೇನೆಲ್ಲ ಡೈಲಾಗ್ ಹೊಡೆದಿದ್ರು ನಮ್ಮ ಮಹಾತ್ಮರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಗಿರಿಜಾ ದುರ್ಗದ ಮಠವರು ನನ್ನ ಮನವೊಲಿಸೋದಕ್ಕೆ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಅವತ್ತಿನ ಕಾಲಕ್ಕೆ ಅದೇ ಹಸಿ ಹಿರೇಮಠ ಗೆಲುವಿಗೆ ಕಾರಣರಾಗಿರೋ ನಾನು ಅವತ್ತು ಮಾರುತಿ ಶಿಡ್ಲಾಪುರ ಸೋಲಿಗೂ ಕಾರಣ ಆಗಿದ್ದೆ ಸರಿ ಹಾಗಿದ್ದರೆ ಹೋಗಲಿ ಮಾರುತಿ ಶಿಡ್ಲಾಪುರ ಅವರೇ ಅಧಿಕಾರ ಮಾಡಲಿ ಅಂತ ಎರಡನೇ ಬಾರಿನೂ ಕೂಡ ನಾನು ನಾಮಪತ್ರ ಸಲ್ಲಿಸದ ಹಾಗೇ ಅವ್ರಿಗೆ ಬೆಂಬಲಕ್ಕೆ ತಗೊಂಡೆ ನಗಬೇಕು ಇವರ ಅಧಿಕಾರ ದುರಾಸೆಗೆ ಇವರ ಸ್ವಾರ್ಥಕ್ಕೆ ಚೀಕರಿಸ್ಬೇಕೋ ಗೊತ್ತಿಲ್ಲ ಮತ್ತೆ ನಿಂತ್ಕೊಂಡವ್ರು ಇವರೆಲ್ಲ ಆವತ್ತು ನನ್ನನ್ನು ಮನವರಿಸಿದ ಗಿರಿಜಾ ದುರ್ಗ ಮಠದವರು ಇದ್ದಾರೆ ಇವತ್ತಿನ ದಿವಸ ಮತ್ತೆ ಮಾರುತಿ ಶಿಡ್ಲಾಪುರ ಅವರು ಆವತ್ತು ಅವಿರೋಧ ಆಯ್ಕೆ ಆದವರು ಇವತ್ತು ಎಲೆಕ್ಷನ್ ಮಾಡೇ ತೀರ್ತೀನಿ ಅನ್ನೋ ಅಷ್ಟು ಹೀನ ಸ್ಥಿತಿ ತಂತಿರ್ಬೋದಾರೆ ಇವರಿಗೆ ಅಧಿಕಾರ ದಹ ನೋಡಿ ಅದು ಏನು ಸಾಹಿತ್ಯ ಕೆಲಸನ ನಯಾಪಸ ಕೆಲಸ ಮಾಡಿದ್ರು ಚಿಂತೆ ಇಲ್ಲ ಅದು ಹಾವೇರಿ ಟು ಹಾನಗಲ್ ಹಾನಗಲ್ ಟು ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಎಕ್ಸ್ಪ್ರೆಸ್ ಆಗಿದೆ ಹೊರತು ಅದು ಸಮಗ್ರ ಹಿತದೃಷ್ಟಿಯನ್ನು ಹೊಂದಿರಲೇ ಇಲ್ಲ ಮತ್ತೊಂದು ವಿಷಯವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಾವೇರಿಗೆ ತರ್ತೀನಿ ಹಾವೇರಿಗೆ ತರ್ತೀನಿ ಅಂತ ಹೋದರು ಅವರು ಹಾವೇರಿಗಳಿಗೆ ಏನು ಮೂಲಭೂತ ಸೌಕರ್ಯಗಳದವು ಆವತ್ತು ಕಮಿಟಿ ರಚನೆ ಮಾಡಿದಾಗ ಏನು ಮಾಡಿತ್ತು ಕಮಿಟಿ ಹಾವೇರಿ ನಗರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋಕ್ಕೆ ಸಾಧ್ಯವಿಲ್ಲ
ಅಂತ ತನ್ನ ವರದಿಯನ್ನು ಕೊಟ್ಟಿತ್ತು. ರಾಣೆ ಬಂದರು ವಿಸಿಟ್ ಮಾಡಿದ್ದಿದ್ರೆ ಆ ಪ್ರಶ್ನೆ ಬರ್ತಿರಲಿಲ್ಲ, ವಿಸಿಟ್ ಮಾಡಲಿಲ್ಲ, ಹಾಗಾಗಿ ಈ ಸಮಸ್ಯೆ ಬಂತು. ನಾನು ಈಗ ಮಾಡಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಣೇಬೆನ್ನೂರ ನಗರದಲ್ಲಿ, ಆದರೆ ಅದಕ್ಕೆ ಹೇಗೆ ನಾನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತೇನೆ ಅನ್ನುವಂಥ ಒಂದು ಸಮಗ್ರವಾದ ಒಂದು ಇತಿಹಾಸವನ್ನು ಸಂಗ್ರಹಿಸಿ ಮಾಸ್ಟರ್ ಪ್ಲಾನನ್ನು ಮಾಡಿದ್ದೀನಿ ನಾನು. ಅಂತ ಯಾವುದೇ ಪ್ಲಾನ್ ಮಾಡ್ದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆಯೋ ಕೆಲಸ, 10,000 15,000 ಏನು ಲಾಭ, ಏನು ಲಾಭ? ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ರಾಜ್ಯ ಘಟಕದ ಪದಾಧಿಕಾರಿಗಳ ಮಧ್ಯೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಳ್ಳೋಕ್ಕಾಗದೇ ಇರುವಂಥ ಒಬ್ಬ ಮಾರುತಿ ಶಿಡ್ಲಾಪುರ ತನ್ನ ಅವಧಿ ಒಳಗೆ ತನಗೆ ಅವಿರೋಧ ಆಯ್ಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲೇ ಏನೂ ಮಾಡೋಕ್ಕಾಗಲಿಲ್ಲ ಅವನ ಕಡೆಯಿಂದ. ಇನ್ನು ಎರಡನೇ ಬಾರಿ ಏನ್ರಿ ಮಾಡ್ತಾರೆ? ನಾಚಿಕೆಯವರಿಗೆ ಎರಡನೇ ಬಾರಿ ಎಲೆಕ್ಷನ್ ಮಾಡೋದಕ್ಕೋಸ್ಕರ ಏನೊಂದು ಹೊರಟಿದ್ದಾರೆ. ಇವ್ರಿಗೇನಾದರೂ ನಿಯತ್ತಿದೆಯಾ? ಮನುಷ್ಯನಿಗೆ ನಿಯತ್ತು ಬೇಕು, ಒಬ್ಬ ಸಾಹಿತ್ಯನಾಗಿರಲಿ ಸಂಘಟಕನಾಗಿರಲಿ, ನಿಯತ್ತು ಮತ್ತು ನೈತಿಕತೆ ಬೇಕು. ದೇವರು ನಮಗೆ ನಲಗಿ ಕೊಟ್ಟಿದ್ದಾನೆ, ನಲಗಿ ಬದಲಾಗಿ ಬೇರೆ ಏನು ಕೊಟ್ಟಿಲ್ಲ. ಇದು ಒಂದು ಸಾಹಿತ್ಯಕ ಲೋಕ ಅನ್ನುವಂಥದ್ದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜಾತಿ ಮತ ಕುಲ ಪಂಥ ಧರ್ಮಗಳ ಮಧ್ಯೆ ಸಿಕ್ಕು ನಲಗ್ತಾ ಇದೆ. ಹಣ ಇದ್ದವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಖರೀದಿ ಮಾಡೋಕೆ ಹೋಗಿದ್ದಾರೆ, ಅವಿರೋಧ ಆಯ್ಕೆಯ ನಾಟಕನೇ ಮಾಡಿಬಿಟ್ರು ಒಬ್ಬ ಮಹಿಳೆ. ಏನು ಪ್ರಯತ್ನ ರೀ ಇವರು? ಇಂಥ ದುಷ್ಟ ಸಂಚಿನ ದುಷ್ಟ ಚಟುವಟಿಕೆಗಳ ಮತ್ತು ನಂಬಿಸಿ ಕುತ್ತಿಗೆ ಕೈವಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ್ರೆ ಇನ್ನೇನು ರೀ ಮಾಡ್ತಾರೆ? ಉದ್ಧಾರ ಆಯಿತು ಕನ್ನಡ, ಉದ್ಧಾರವಾಯಿತು ಕನ್ನಡ. 25 ಪುಸ್ತಕ ಬರೆದಿದ್ದೀನಿ ಅಂತ ಹೇಳ್ತಾರೆ. ಒಂದು ಪುಸ್ತಕದ ಹೆಸರು ಮ್ಯಾಲ ಒಂದು 10 ಪುಸ್ತಕ ಬಂದು ಪ್ರದರ್ಶನ ಮಾಡಲಿ. ನಾನು 56 ಪುಸ್ತಕ ಬರೆದಿದ್ದೀನಿ, ನಾನು 56 ಪುಸ್ತಕಗಳನ್ನು ನಾನು ಎಣಿಸಿ ಪೇರಿಸಿಟ್ಟು ನನ್ನ ಹೆಸರಿನಲ್ಲೇ ಪ್ರಕಟವಾಗಿರೋದು ನಾನು ಸಾಬೀತುಪಡಿಸ್ತೀನಿ. ಸಾಹಿತ್ಯಕ್ಕೆ ಕೆಲಸ ಗೊತ್ತಿಲ್ಲ, ಸಂಘಟನೆ ಕೆಲಸ ಗೊತ್ತಿಲ್ಲ, ಗಿಲಿಟ್ ಮಾತಾಡ್ತಾ ನಯವಂಚನೆ ಮಾಡೋರನ್ನ ನಮ್ಮ ಮತದಾರರು ನಂಬೋದಾದರೆ, ಅವ್ರಿಗೆ ಓಟ್ ಕೊಡೋದಾದರೆ ಅದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿಲ್ಲ ಕಣ್ರಿ. ಏನೇ ಇರಲಿ, ನನಗೆ ಆತ್ಮವಿಶ್ವಾಸ ಇದೆ, ಖಂಡಿತ ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ. ನನ್ನ ತಂದೆ JM ಮಠದ್, ಅರ್ಜುನ್ ಪತ್ರಿಕೆ ಸಂಪಾದಕ ಮಲ್ಲಿಕಾರ್ಜುನ್ ತೋಟಗಂಟಿಯವರು, ಮತ್ತು ನನ್ನ ತಮ್ಮ ಶಶಿಧರ್ ಮಠದ್, ನನ್ನ ಪತ್ನಿ ನೀಲಮ್ಮ TM, ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಒಬ್ಬ ಪಕ್ಕಾ ಪ್ರಾಮಾಣಿಕ ಪತ್ರಕರ್ತ ಅವರು ಸತ್ಯ ನ್ಯಾಯ ನೀತಿ ಧರ್ಮದ ಪರವಾಗಿ ನಿಂತು ಇವತ್ತಿನ ದಿವಸ ನನ್ನ ಪರವಾಗಿ ಮತ ಕೇಳೋದಕ್ಕೆ ಹೋಗಿರುವಂಥ ಓಡಾಡ್ತಾ ಇರುವಂಥ ಆ ಲವಲವಿಕೆಯ ಒಂದು ಒಬ್ಬ ಸನ್ಮಿತ್ರ ಶ್ರೀ GL ನಾಡಿಗೇರವರು ನನ್ನ ಜೊತೆಗಿದ್ದಾರೆ. ಇದ್ದಾರೆ ಇನ್ನು ಸಾಕಷ್ಟು ಜನರ ಹೆಸರನ್ನು ನಾನಿಲ್ಲಿ ಹೇಳೋದು ಸದ್ಯಕ್ಕೆ ಅನುಚಿತ. ನಾನು ಗೆದ್ದರೆ ಕನ್ನಡ ತಾಯಿಯ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ, ಇದ್ದೇ ಇದೆ. ಸೋತ್ರೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅನ್ನೋಂಥ ಹಾಡುಗಳ ಹಾಗೆ. ಥ್ಯಾಂಕ್ ಯು. ಇವರೇ ನಮ್ಮ ಮಿತ್ರರಾಗಿರುವಂಥ GL ನಾಡಿಗೇರವರು. ಇವರು ಆಗಲೇ ಹೇಳ್ದನ್ನಲ್ಲ ಹಾಗೆ ಪಕ್ಕಾ ಪ್ರಾಮಾಣಿಕ ಪತ್ರಕರ್ತರಿದ್ದಾರೆ. ಅವ್ರನ್ನ ಖಂಡಿತ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷನಾಗಿದ್ದೇ ಆದರೆ ಇವ್ರನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡೇ ಮಾಡ್ತೀನಿ. ಉಳಿದಂತೆ ಪದಾಧಿಕಾರಿಗಳ ಆಯ್ಕೆ ಏನಿದೆ ಅದು ಎಲ್ಲ ಆಜೀವ ಸದಸ್ಯರ ಒಂದು ನಿರ್ಧಾರಕ್ಕೆ ಕೈಬಿಟ್ಟು ನನ್ನ ಜೊತೆಗಿದ್ದವ್ರನ್ನ ನಾನು ಹೇಗೆ ಅವರಿಗೆ ಗೌರವವನ್ನು ಸೂಚಿಸ್ಬೇಕು ನಾವು ಸೂಚಿಸ್ತೀನಿ ಅನ್ನೋಂಥ ಮಾತನ್ನು ಹೇಳೋಕೆ ಬಯಸ್ತೇನೆ. ಹಾವೇರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಿರೋಧ ಆಯ್ಕೆ ಇದೆ ಅಂತ ಸುಳ್ಳು ಪತ್ರಿಕೆಗಳನ್ನು ಸುದ್ದಿಯನ್ನು ಪ್ರಕಟಿಸಿರುವಂಥ ಪತ್ರಿಕೆಗಳು ನಿಜವಾಗಿಯೂ ಅಭ್ಯರ್ಥಿಗಳ ಅಭ್ಯರ್ಥಿತನದ ಬಗ್ಗೆ ಮಾಹಿತಿಯನ್ನು ಕೊಡದೇ ಇರುವಷ್ಟು ಒಂದು ಕುಕೃತದಲ್ಲೇ ತೊಡಗಿವೆ, ಅಂದರೆ ಆಮಿಷಕ್ಕೊಳಗಾಗಿವೆ. ಆಮಿಷಕ್ಕೊಳಗಾಗಿರುವಂಥ ಪತ್ರಿಕೆಗಳನ್ನು ಇಟ್ಟುಕೊಂಡು ನಮ್ಮ ಓದುಗರು ಅಥವಾ ಮತದಾರರು ಅದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡಬಾರ್ದು. ಯಾಕೆಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಒಂದು ಒಂದು ಭವಿಷ್ಯತ್ತಿನ ಒಂದು ಭದ್ರ ಬುನಾದಿಗೆ ಕಾರಣವಾಗಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ
ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಲ್ಲಿರುವಂಥವರ ಬಗ್ಗೆನೇ ಒಂದು ನಿರ್ದಿಷ್ಟವಾದ ಮಾಹಿತಿ ಕೊಡದೇನೆ ಅವಿರೋಧ ಆಯ್ಕೆಯಾಗಿದೆ, ಅವಿರೋಧ ಆಯ್ಕೆಯಿದೆ ಅಂತ ಬಂಡಾಯ ಬಜಾಯಿಸ್ತಾ ಇದ್ದಾರಲ್ಲ ಇವರು ಅಭ್ಯರ್ಥಿಗಳಂತ ಏನು ತೊಗೊಂಡಿದ್ದಾರೆ? ಇವರು ನಿಜಕ್ಕೂ ಪ್ರಾಮಾಣಿಕರಾಗಿದ್ದರೆ ಆ ರೀತಿ ಆಗ್ತಕ್ಕಂಥದ್ದನ್ನು ತಡಿಬೇಕಾಗಿತ್ತು. ಅದನ್ನು ಬಿಟ್ಟುಬಿಟ್ಟು ಇವರು ತಮ್ಮ ತಿಳಿದಂಥ ಬರೆಯೋವಂಥದ್ದು, ಅಭ್ಯರ್ಥಿಗಳ ಬಗ್ಗೆ ಏಕಪಕ್ಷೀಯ ಬರೆಯುವಂಥದ್ದು, ಅದಕ್ಕೋಸ್ಕರ ಆಮಿಷಕ್ಕೊಳಗಾಗುವಂಥದ್ದು, ಇದು ವೃತ್ತಿ ಧರ್ಮನ, ಇದು ಪತ್ರಿಕೋದ್ಯಮನ, ಯಾರೇನು ನಂಬಿಕೆದನ್ನ ಇಂಥದ್ದೆಲ್ಲ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ಮತದಾರರನ್ನು ನಂಬಬಾರ್ದು. ಅವ್ರನ್ನ ಚೀಕರಿಸಬೇಕು, ಅವ್ರಿಗೆ ಉಗಿದು ಕಳಿಸಿದ್ರೆ ಅದು ಇನ್ನೂ ಶ್ರೇಷ್ಠವಾದ ಕೆಲಸ ಅಂತ ನಾನು ಅಭಿಪ್ರಾಯ ಪಡ್ತೇನೆ.